ಮಾನ್ಯ ಸಭಾಧ್ಯಕ್ಷರೇ, ಈಗ ನಾನು ಈ ಸದನಕ್ಕೆ ಬಂದು 25 ವರ್ಷ ಆಗಿದೆ. ಇವತ್ತು ನನ್ನ ಬಗ್ಗೆ, ಈಗಾಗಲೇ ಮೊನ್ನೆ ಕೊಬ್ಬರಿ ಬಗ್ಗೆ ನಾವು ಇದು ಮಾಡುವಾಗ ಗಮನ ಸೆಳೆಯುವ ಸೂಚನೆ ಕೊಟ್ಟಿದ್ದೆ. ಕೊಟ್ಟ ಮೇಲೆ ತಾವು ನಾವೀಗ ಕೇಳೋದು ಧರ್ಮ ನಮ್ಮದು, ನಾವು 4 ಜನ ಅದನ್ನು ತೀರ್ಮಾನ ಮಾಡೋದು ತಮಗೆ ಸಂಬಂಧಪಟ್ಟಿದ್ದು. ಆದರೆ ನಮ್ಮನ್ನು ಈ ಥರ ನಿಮಗೆ ಗಮನಕ್ಕೆ ಪೂರ್ಣ ತಂದಿದ್ದೀನಿ. ಇವತ್ತು ರೇವಣ್ಣನವರೇ, ಇಷ್ಟೊಂದು ಕೆಟ್ಟ ಬುದ್ಧಿ, ಇಷ್ಟೊಂದು ನೀಚ ಬುದ್ಧಿ ಕಲಿಯಬೇಡಿ. ಮಾನಗೆಟ್ಟ ಬುದ್ಧಿ ನಿಮ್ಮದು, ಈ ಮಾನಗೆಟ್ಟ ಬುದ್ಧಿಯು ನಿಮ್ಮದು. ನಾನು ಈ ಮಾನಗೆಟ್ಟ ಬುದ್ಧಿ ಬಾಳುವುದಿಲ್ಲ, ನಿಮ್ಮನ್ನು ಬಿಟ್ಟು ಹೋಗಿದ್ದೇನೆ ಎಂದು ಒಂದೇ ಕಾರಣಕ್ಕೆ ನಿಮಗೆ ಪ್ರಶ್ನೆ ಹಾಕಿದರೆ ಯಾರ ಮೇಲೆ ತಡೆದಿದ್ದೀನಿ ಸ್ವಾಮಿ? ಇವತ್ತು ಮಾತಾಡೋಕ್ಕೆ ನಾನು ಬಿಡ್ಲಿಲ್ವಾ? ನಮ್ಮನ್ನು ಈ ಥರ ನೀವು ಸಭಾಧ್ಯಕ್ಷರು ರಕ್ಷಣೆ ಕೊಡದು ಹೋದರೆ ನನ್ನ ಪರಿಸ್ಥಿತಿ ಏನಾಗಬೇಕು ಅನ್ನೋದನ್ನ ನೀವು ಅರ್ಥ ಮಾಡಿ. ನಾನು 25 ವರ್ಷ ಮೆಂಬರ್ ಆಗಿ ನಾನು ಇವತ್ತು ಈ ತರ ಅವರು ಕೂತ್ಕೊಂಡು ಮಾತಾಡಿದ್ದಾರೆ, ನಾನು ಅವರು ನಡವಳಿದು ಕೊಡ್ತಾ ಇದ್ದೀನಿ. ಈ ನಿರ್ಣಯದ ಹಕ್ಕು ಜೊತೆಗೆ ಒಂದು ಲೆಟರ್ ಕೊಟ್ಟಿದ್ದೀನಿ ನಿಮ್ಮ ಹತ್ರ, ಇದು ಅನುಮತಿ ತಗೊಂಡೆ ನಾನು ಮಂಡು. ಈ ತರ ನಾನು 25 ವರ್ಷ ಶಾಸಕನಾಗಿ ಈ ತರ ಈಗಾಗಲೇ ನಾವು ಸಭಾಪತಿಗಳ ಸಭಾಧ್ಯಕ್ಷರ ನೇತೃತ್ವದ ನಾವೆಲ್ಲ ಈಗ ಅಧ್ಯಕ್ಷರೇ ಮಾತಾಡಿದ್ದೀವಿ. ಅಧ್ಯಕ್ಷರೇ ಅಲ್ಲ ಬಿಟ್ಬಿಡು. ಅವರು ಈಗ ನಡೀತಲ್ಲ ಚರ್ಚೆ, ಆಗ 4 ಸಾರಿಯ ಸೆಂಟ್ರಲ್ ಗವರ್ಮೆಂಟ್ ಭಾಷಣ ಮಾಡಿಸಿ ಕೊಪ್ಪಳಿ ದುಡ್ಡು ತರಿಸಿದ್ರು. ನಾವೇನ್ ಹೇಳಿದ್ವಿ ಅಲ್ಲ, ಮತ್ತೆ ನಾನು ಜೀರಾ ಅವರಲ್ಲಿ ತಂದ್ರೆ ಈಗ ಪಕ್ಷದಲ್ಲ ಶಿವಲಿಂಗ ಕೂತ್ಕೊಳ್ಳಿ, ಅವಕಾಶ ಮಾಡಿ ಕೊಡುವ, ಕೂತ್ಕೊಳ್ಳಿ ಒಂದ್ ನಿಮಿಷ. ಈಗಾಗಲೇ ಇದ್ರ ಬಗ್ಗೆ ಅರ್ಧ ಗಂಟೆ ಚರ್ಚೆ ಆಗಿದೆ. ಅಲ್ಲಿ ಮುಖ್ಯಮಂತ್ರಿಗಳಿದ್ರು, ಸಭಾಧ್ಯಕ್ಷರಿದ್ರು, ನಾವು ಎಲ್ಲರೂ ಇದ್ದೀರಿ, ಚರ್ಚೆ ಆಗಿದೆ. ಮತ್ತೆ ಮತ್ತೆ ಇದನ್ನ ಪ್ರಸ್ತಾವ ಮಾಡೋದ್ರಿಂದ ಮತ್ತೆ ಮತ್ತೆ ಅದೆಲ್ಲ ರೆಕಾರ್ಡ್ಗೆ ಹೋಗ್ತದೆ, ವರ್ಡ್ಸ್ ಎಲ್ಲ. ಅಲ್ಲಿ ಒಪ್ಕೊಂಡಿದ್ದೀರಿ ನಾವೆಲ್ಲರೂ ಈ ಇದರಿಂದ ತೆಗೆದಾಕ್ತೀರಿ ಅಂತ, ಎಲ್ಲ ಕೂಡ ಕಡದಿಂದ ತೆಗಿತೇವೆ, ಕಡದಿಂದ ತೆಗೆದಾಕ್ತಾರೆ. ಅಷ್ಟನ್ನ ದಯವಿಟ್ಟು ಕಡದಿಂದ ತೆಗೆದಾಕ್ತಾರೆ. ಇದಕ್ಕೆ ಅಷ್ಟೇ ಒಂದು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ತಾವು ಸಹಕಾರ ಕೊಡಿ. ಇಬ್ರು ವಿಡ್ರಾ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಎದುರುಗಡೆ ಅವ್ರ ಕೈಲೇ ಈ ತರ ಹಿಂಗೆ ನಾನು ಹೇಳಿದ ತಪ್ಪಾಯ್ತು ಅಂತ ಹೇಳಿಸ್ತೀನಿ ಅಂತ ಹೇಳಿದ್ರಿ. ನೀವು ಸಭೆಯಲ್ಲಿ ತಪ್ಪಾಯ್ತು ಅನ್ನಲ್ಲ, ಅಲ್ಲಿ ಎಲ್ಲ ಹೇಳಿ ಮುಗಿದಿದೆ. ನೀವು ಏನಾಗತ್ತೆ ಆಮೇಲೆ ಸಭಾಧ್ಯಕ್ಷ ಶಿವಲಿಂಗೇಗೌಡರು ಹಿರಿಯರಿದ್ದಾರೆ, ಈ ತರ ದರ್ಪದ ತೀರ್ಮಾನ ಮಾಡಕ್ ಬಿಡ್ತೀವಿ. ಇದು ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ, ಇಬ್ಬರನ್ನು ರಾಜಿ ಮಾಡ್ತೀರಾ ಅಲ್ಲಿ ಜೋರ್ಗಾಟೆ ಮಾಡ್ತೀರಾ? ಏನು ಸಭೆ ಕಳಿಸ್ಕೊಟ್ಟಿದ್ದು ವೈಯಕ್ತಿಕ, ಅವರಿಬ್ಬರದು ವೈಯಕ್ತಿಕ ಮಾತುಗಳು. ಈಗ ಎಲ್ಲ ಚರ್ಚೆ ಆಗಿ ಮುಗಿದಿದೆ, ಎಲ್ಲರೂ ಒಪ್ಪಿದೆ. ರೇವಣ್ಣ ತಾವು ಒಪ್ಪಿದ್ದೀರಿ, ದೊಡ್ಡ ಮನಸ್ಸು ಮಾಡಿ ನೀವು ಮಾತಾಡಿಕೊಂಡಿದ್ದೀರಿ. ಒಂದ್ ನಿಮಿಷ ದಯಮಾಡಿ, ಈ ಕಳಿಸ್ಕೊಟ್ಟಿದ್ದೀನಿ ತೀರ್ಮಾನ ಮಾಡ್ಬೇಕಾದ್ರೆ ಒಪ್ಕೊಂಡಿದ್ದಾರೆ. ಶಿವಲಿಂಗೇಗೌಡರು ಬಾಲಕೃಷ್ಣ ಶಿವಲಿಂಗೇಗೌಡರು ಹೇಳಿದಾರೆ, ಅಲ್ಲಿ ಎಲ್ಲರ ಮುಂದೆ ಹೇಳಿದ್ದಾರೆ. ಮುಖ್ಯ ಈಗ ನಾನು ರೇವಣ್ಣ ಅಲ್ಲಿಗೆ ಮುಗಿಸ್ಬೇಕಂತ ಹೇಳಿದೀನಿ. ಬಿಸಿ ಅವ್ರು ಹೇಳಿಸ್ತೀನಿ ಅಂತ ನೀವು ಹೇಳ್ಬಿಟ್ಟು ಇಲ್ಲಿ ನಾವೆಲ್ಲ ಒಪ್ಪಿದೀವಿ. ಆಮೇಲೆ ನಿರ್ಣಯ ಮಾಡಿ ಎಲ್ಲರೂ ತರಿಸ್ಕೊಂಡು ನೋಡಿ. ಮಾತಾಡ್ತೀರಾ?